ಭಾರತವು ಕೆಲವು ಅದ್ಭುತವಾದ ದೃಶ್ಯಗಳನ್ನು ಒದಗಿಸುವ ಭೂಮಿಯಾಗಿದ್ದು ಅದು ನೀವು ಜಗತ್ತಿನಲ್ಲಿ ಎಲ್ಲಿಯೂ ನೋಡಲು ಸಾಧ್ಯವಿಲ್ಲ. ವೈವಿಧ್ಯಮಯ ನಂಬಿಕೆಗಳು ಜನಸಂಖ್ಯೆಯ ನೆಲೆಯಾಗಿರುವುದರಿಂದ ಹಲವಾರು ಸಂಪ್ರದಾಯಗಳು ಚೆನ್ನಾಗಿ ಸಂರಕ್ಷಿಸಲ್ಪಟ್ಟಿವೆ. ಅಂತಹ ಒಂದು ಸಂಪ್ರದಾಯವೇನೆಂದರೆ ಪ್ರಸಿದ್ಧವಾದ ಗಂಗಾರತಿ. ಇದು ಒಂದು ಸಮಾರಂಭವಾಗಿದ್ದು ಈ ಆರತಿಯನ್ನು ಮಾಡಿದ ನಂತರ ವಿಸ್ಮಯ ಮತ್ತು ಧನಾತ್ಮಕ ಭಾವನೆಯನ್ನು ನೀಡುತ್ತದೆ. ಹೆಸರೇ ಸೂಚಿಸುವಂತೆ ಇದು ಪವಿತ್ರ ಗಂಗಾ ನದಿಯ ದಡದಲ್ಲಿ ನಡೆಯುತ್ತದೆ. ಈ ನದಿಯನ್ನು ಜೀವನ ನೀಡುವ ಮೂಲವೆಂದು ಪರಿಗಣಿಸಲಾಗಿದೆ. ಈ ಗಂಗಾರತಿ ಆಚರಣೆಯು ಪವಿತ್ರ ಗಂಗಾ ನದಿಗೆ ಮಾನವನ ನಮ್ರತೆ ಮತ್ತು ಕೃತಜ್ಞತೆಯನ್ನು ತೋರಿಸುತ್ತದೆ ಮತ್ತು ಗಂಗಾದೇವಿಗೆ ಭಕ್ತಿಪೂರ್ವಕ ಅರ್ಪಣೆಯಾಗಿದೆ. ಈ ಸಂದರ್ಭದಲ್ಲಿ ಗಂಗಾ ನದಿಯು ನಮ್ಮ ಜೀವನದ ಎಲ್ಲ ಪಾಪಗಳನ್ನು ತೊಳೆದು ಮೋಕ್ಷವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ಹರಿದ್ವಾರ, ಋಷಿಕೇಶ, ವಾರಣಾಸಿ, ಅಲಹಾಬಾದ್ ಇವುಗಳು ಗಂಗಾರತಿ ನಡೆಯುವ ಕೆಲವು ಪ್ರಮುಖ ಸ್ಥಳಗಳಾಗಿವೆ. ಜನಸಾಮಾನ್ಯರನ್ನು ಸಂಘಟಿಸಲು ಮಹಾರಾಷ್ಟ್ರದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಪ್ರಾರಂಭಿಸಿದ ಸಾರ್ವಜನಿಕ ಗಣೇಶೋತ್ಸವದ ಪ್ರಭಾವದಿಂದಾಗಿ ತಿಲಕರ ಅನುಯಾಯಿಯಾಗಿದ್ದ ಮದನ್ ಮೋಹನ್ ಮಾಳವೀಯ ಅವರು ಉತ್ತರ ಭಾರತದ ಹರಿದ್ವಾರದ ಹರ್ಕಿಪೌರಿ ಘಾಟ್ನಲ್ಲಿ ಗಂಗಾ ನದಿಗೆ ಆರತಿ ಮಾಡುವ ಸಂಪ್ರದಾಯವನ್ನು ಆರಂಭಿಸಿದರು. 1916 ಒಪ್ಪಂದ ಎಂದು ಕರೆಯಲ್ಪಡುವ ಈ ಒಪ್ಪಂದವು 19 ಡಿಸೆಂಬರ್ 1916 ಜಾರಿಗೆ ಬಂತು. ಗಂಗಾ ಆರತಿಯನ್ನು ಮಾಳವೀಯ ಅವರು 1916 ಅಡೆತಡೆಯಿಲ್ಲದೆ ಗಂಗೆಗಾಗಿ ಹಿಂದೂ ಚಳುವಳಿಯ ಭಾಗವಾಗಿ ಆರಂಭಿಸಿದರು. ಈ ದಿನವನ್ನು ಭಾರತೀಯ ಇತಿಹಾಸದಲ್ಲಿ ಅವಿರಲ್ ಗಂಗಾ ಸಂಜೋತಾ ದಿವಸ್ ಎಂದು ಕರೆಯಲಾಗುತ್ತದೆ. ಗಂಗೆಯು ಹಿಂದೂ ದೇವತೆ ಮತ್ತು ಅನುಮತಿ ಇಲ್ಲದೆ ಯಾವುದೇ ನಿರ್ಮಾಣ ಕಾರ್ಯವನ್ನು ಕೈಗೊಳ್ಳಬಾರದು ಎಂಬುದನ್ನು ಬ್ರಿಟಿಷರು ಒಪ್ಪಿಕೊಳ್ಳಬೇಕಾಯಿತು. ಗಂಗಾ ನದಿಯ ಹರಿವು ಅಡೆತಡೆಗಳಿಲ್ಲದೆ ಇದ್ದಾಗ ಮಾತ್ರ ಅವಳು ಪರಿಶುದ್ಧವಾಗಿರುತ್ತಾಳೆ ಎಂಬುದು ಚಳುವಳಿಯ ಅಂಶವಾಗಿತ್ತು. 1947 ನಂತರ ಭಾರತ ಸರ್ಕಾರವು ಈ ಒಪ್ಪಂದವನ್ನು ನಿರ್ಲಕ್ಷಿಸಿತ್ತು. ಈಗ ಗಂಗಾ ನದಿಯ ಹರಿವನ್ನು ನಿಲ್ಲಿಸಲು, ನಿಯಂತ್ರಿಸಲು, ತಿರುಗಿಸಲು ನಮ್ಮಲ್ಲಿ 900 ಹೆಚ್ಚು ಅಣೆಕಟ್ಟುಗಳು, ಬ್ಯಾರೇಜ್ಗಳಿವೆ. ಮದನ್ ಮೋಹನ್ ಮಾಳವೀಯ ಅವರ ಕೊಡುಗೆಗಳನ್ನು ಗೌರವಿಸಲು ಹರ್ಕಿಪೌರಿಯ ಒಂದು ಸಣ್ಣ ದ್ವೀಪಕ್ಕೂ ಅವರ ಹೆಸರನ್ನು ಇಡಲಾಗಿದೆ. ಹಾಗಾದರೆ ಮುಂದಿನ ಬಾರಿ ಗಂಗಾರತಿಯಲ್ಲಿ ಪಾಲ್ಗೊಳ್ಳುವಾಗ ಈ ಎಲ್ಲ ಅಂಶಗಳನ್ನು ನೆನಪಿಸಿಕೊಳ್ಳೋಣ. ಸಂಜೆಯ ಸಮಯದಲ್ಲಿ ಈ ಘಾಟ್ಗಳಲ್ಲಿ ಅಪಾರ ಸಂಖ್ಯೆಯ ಜನರು ಭಾಗವಹಿಸುತ್ತಾರೆ ಮತ್ತು ಇಡೀ ಪರಿಸರವು ದೇವಿಯ ಭಕ್ತಿ ಮತ್ತು ಅಪಾರ ಕೃತಜ್ಞತೆಯಿಂದ ಕೂಡಿರುತ್ತದೆ. ಗಂಗಾರತಿಯ ಈ ಆಚರಣೆಗಳನ್ನು ವೇದಗಳು ಮತ್ತು ಉಪನಿಷತ್ತುಗಳ ವಿದ್ಯಾರ್ಥಿಗಳು ನಡೆಸುತ್ತಾರೆ ಮತ್ತು ಇದು ಸಂಪೂರ್ಣ 45 ನಿಮಿಷಗಳ ಆರತಿಯಾಗಿದ್ದು ಗಂಗೋತ್ರಿ ಸೇವಾ ಸಮಿತಿಯ ಪ್ರಧಾನ ಅರ್ಚಕರು ನಿರ್ವಹಿಸುತ್ತಾರೆ. ಹಿಂದೂ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯ ಪ್ರಕಾರ ಗಂಗಾ ನದಿಯು ಕೇವಲ ನದಿಯಲ್ಲ, ಬದಲಾಗಿ ನೀರಿನ ರೂಪದಲ್ಲಿ ಜೀವನವನ್ನು ನೀಡುವ ದೈವೀಕ ತಾಯಿ. ಭಗೀರಥನು ದೇವತೆ ಗಂಗಾಳನ್ನು ಸ್ವರ್ಗದಿಂದ ಭೂಮಿಗೆ ತಂದನು. ಹಾಗೆಯೇ ನೀರಿನ ರಭಸವನ್ನು ಕಡಿಮೆ ಮಾಡಲು ಶಿವನು ಗಂಗೆಯನ್ನು ಹಿಡಿದಿದ್ದನು. ಮುಸ್ಸಂಜೆಯಲ್ಲಿ ನಡೆಯುವ ಈ ಆರತಿಯು ಪುರೋಹಿತರ ಗುಂಪಿನಿಂದ ಸಮಾರಂಭವನ್ನು ನಡೆಸಲಾಗುತ್ತದೆ. ಇತ್ತೀಚೆಗೆ ಖಾಂಡ್ವಾ ಜಿಲ್ಲೆಯ ಓಂಕಾರೇಶ್ವರಕ್ಕೆ ಭೇಟಿ ನೀಡಿದಾಗ ನರ್ಮದಾ ಆರತಿ ಅತ್ಯಂತ ಖುಷಿ ನೀಡಿತ್ತು. ಅಲ್ಲಿನ ವಿಶೇಷವೇನೆಂದರೆ ನರ್ಮದಾ ಆರತಿ ನೆರವೇರಿಸಿದ್ದು ಶಾಲಾ ವಿದ್ಯಾರ್ಥಿನಿಯರು. ಉಳಿದೆಲ್ಲ ಕಡೆ ವೇದಾಭ್ಯಾಸ ಕಲಿತ ಪಂಡಿತರು ಈ ಆರತಿಯನ್ನು ನಿರ್ವಹಿಸಿದರೆ ಇಲ್ಲಿ ಅಲ್ಲಿನ ಸ್ಥಳೀಯ ಶಾಲಾ ಮಕ್ಕಳಿಗೆ ತರಬೇತಿ ಕೊಟ್ಟು ಪ್ರತಿದಿನ ಸರದಿಯಂತೆ ಗುಂಪುಗಳನ್ನು ರಚಿಸಿದ್ದರು. ಆ ತಂಡವನ್ನು ನಿರ್ವಹಿಸಲು ಒಬ್ಬ ಪಂಡಿತ ಮತ್ತು ಒಬ್ಬ ಶಾಲಾ ಶಿಕ್ಷಕ ಇಬ್ಬರು ಹಾಜರಿದ್ದರು. ಮಕ್ಕಳಿಂದ ನದಿಗೆ ಆರತಿ ಮಾಡಿಸುವಂತಹ ಆಲೋಚನೆ ಬಹುಮುಖ್ಯ. ಆ ಮಕ್ಕಳಿಗೂ ನಮ್ಮ ಸಂಸ್ಕೃತಿ ಮತ್ತು ದೈವಿಕತೆ ಬಗ್ಗೆ ಅಪಾರ ಭಕ್ತಿ ಮತ್ತು ಶ್ರದ್ಧೆ ಚಿಕ್ಕಂದಿನಲ್ಲೇ ಬೇರೂರುತ್ತದೆ. ಕಾವೇರಿ, ಕಬಿನಿ, ಹೇಮಾವತಿ, ಕೃಷ್ಣ, ತುಂಗಭದ್ರಾ, ಶರಾವತಿ, ಕಾಳಿ, ಗಂಗಾವಳಿ, ಅಘನಾಶಿನಿಯಂತಹ ಅದೆಷ್ಟು ನದಿಮೂಲಗಳಿವೆಯೋ ಕರ್ನಾಟಕದಲ್ಲಿ ಅವುಗಳಿಗೆಲ್ಲ ಇಲ್ಲಿಂದಲೇ ನನ್ನ ಪಾದಾಭಿವಂದನೆಗಳು. ಧನ್ಯವಾದ ಶೃಂಗಪ್ರಿಯಾ.